तयोर्नियामको विष्णुः श्रीश्च अनुग्राहिका स्मृता वायुश्च ब्रह्मण पुत्रः प्रकृतौ समजायता। वायुदेव ब्रह्मन मगनागियू हुट्टिद। ಅದೇನಂದರೆ ಹಿರಿಯ ದೇವತೆಯ ಮಕ್ಕಳು ಕಿರಿಯ ದೇವತೆಗಳಾಗಿರ್ತಾರೆ। ಪ್ರತಿಯೊಬ್ಬ ಹಿರಿಯ ದೇವತೆಯ ಮಗ ಅವನಿಗಿಂತ ಕಿರಿಯ ದೇವತೆ, ಅದು ಪ್ರತಿಯೊಬ್ಬ ದೇವತೆಗಳಲ್ಲಿಯೂ ಕೂಡ ಅದು ಅನ್ವಯ ಆಗುತ್ತೆ। ಬಿಂಬ ಪ್ರತಿಬಿಂಬ ಭಾವ ಹೌದು, ಅದೇ ರೀತಿ ರೂಪ ಬರಲಿಕ್ಕೆ ದೇವತೆಗಳಲ್ಲಿ ಈ ರೀತಿಯಾದ ಒಂದು ವಿಚಿತ್ರ ಘಟನೆ ಇದೆ, ಅದನ್ನು ನಾವು ಊಹಿಸ್ಕೊಳ್ಳಿಕ್ಕೆ ಸಾಧ್ಯ ಇಲ್ಲ। ದೇವತೆಗಳದ್ದು ಹಲವಾರು ತರಹದ ಜನನ, ಒಂದು ತಮ್ಮ ಮಕ್ಕಳಾಗಿ ತಾವು ಹುಟ್ಟೋದು, ಅದಂತೂ ಬಹಳ ಆಶ್ಚರ್ಯ। ಆತ್ಮಾವೈ ಪುತ್ರನಾಮಾಸೀಂತನ್ನುವ ಮಾತು ಏನಿದೆ ಅದನ್ನು ನಮಗೆ ಊಹೆ ಕೂಡ ಮಾಡಿಕೊಳ್ಳಿಕ್ಕೆ ಸಾಧ್ಯ ಇಲ್ಲ। ಇನ್ನು ಎರಡನೆಯದ್ದು ಆತ್ಮಾವೈ ಪುತ್ರನಾಮಾಸಿ ಒಂದು, ಇನ್ನು ಪ್ರತಿಯೊಬ್ಬ ಕಿರಿಯ ದೇವತೆ ಅವನಿಗಿಂತ ಹಿರಿಯ ದೇವತೆಯಲ್ಲಿ ಬಹಳ ಬಾರಿ ಹುಟ್ಟೋದು, ಅದರಲ್ಲಿ ಇದೊಂದು। ತ್ರಿಗುಣಾತ್ಮ ಸಮುದ್ದಿಷ್ಟ ಪ್ರಾಯ ಸತ್ವಾತ್ಮಕಸ್ತಥಾ। ತ್ರಿಗುಣಾತ್ಮ ಸತ್ವ ರಜೋಗುಣ ತಮೋಗುಣಗಳ ನಿಯಾಮಕನಾಗಿ ಪ್ರಾಣನ ಅವತಾರವೂ ಇದೆ। ಅಂದರೆ ಸಾತ್ವಿಕರನ್ನು ನಿಯಂತ್ರಣ ಮಾಡಲಿಕ್ಕೆ ಒಂದು ರೂಪ, ತಾಮಸರನ್ನು ನಿಯಂತ್ರಣ ಮಾಡುವ ರೂಪ, ರಾಜಸರನ್ನು ನಿಯಂತ್ರಣ ಮಾಡುವ ರೂಪ, ಮುಖ್ಯ ಪ್ರಾಣನಿಗೂ ಕೂಡ ಈ ಮೂರು ರೂಪಗಳು ಇವೆ। ಇದನ್ನು ಶಾಸ್ತ್ರದಲ್ಲಿ ಅನೇಕ ಬಾರಿ ಅನೇಕ ತರಹ ನಿರೂಪಣೆ ಮಾಡಿದ್ದಿದೆ। ತ್ರಿಕೋಟಿ ರೂಪ ಪವನಶ್ಚಮೇ ಸುತಃ ಅಂತ ಹೇಳ್ತಾರೆ, ಮೂರು ಕೋಟಿ ರೂಪ ಮುಖ್ಯ ಪ್ರಾಣನೊಬ್ಬನಿಗೇನೆ ಇದೆ, ಅದನ್ನು ಹೇಗೆ ಬೇಕಾದರೂ ಬಳಸಬಹುದು। ಮತ್ತು ಅದಲ್ಲದೇ ರೂಪಗಳೂ ಇದೆ, ಕಪಿಲನ ಸುತ್ತ ಇರುವ ರೂಪಗಳು ಮೂರು ಕೋಟಿ, ಅದಲ್ಲದೆ ಪ್ರತಿಯೊಬ್ಬ ಜೀವನದಲ್ಲಿ ಉಸಿರನ್ನು ನಿಯಂತ್ರಿಸುತ್ತಾ ಇರುವ ರೂಪಗಳೂ ಇದೆ। ಆ ಕಾರಣದಿಂದ ಮಧ್ವಾಚಾರ್ಯರು ಐತರೆಯ ಭಾಷ್ಯದಲ್ಲಿ ಒಂದು ಮಾತು ಹೇಳ್ತಾರೆ, ಸರ್ವತ್ರ ವ್ಯಾಪ್ತಿ ಇರುವುದರಿಂದ ಮುಖ್ಯ ಪ್ರಾಣ ಸರ್ವವೇದಾಭಿಧೇಯ ಅಂತ। ತಾಸು ವೀರ್ಯಂ ಸಮುತ್ಸೃಷ್ಟಂ ಬ್ರಹ್ಮಣೈಕತ್ವಮಾಗತಂ ಸಸೂತ್ರಾತ್ಮ ಸಮುದ್ದಿಷ್ಟ ವಾಯುರ್ಲೋಕ ಪ್ರಣಾಯಕ। ಅವನಿಗೆ ಸೂತ್ರ ಅಂತ ಒಂದು ಹೆಸರುಂಟು, ಯಾಕೆ ಅಂತಂದರೆ ಲೋಕವನ್ನೆಲ್ಲ ಒಂದಾಗಿ ಬೆಸೆಯುವವ ಅನ್ನುವ ಅರ್ಥದಲ್ಲಿ, ಅವನನ್ನೂ ಕೂಡ ಲೋಕದೊಂದಿಗೆ ಬೆಸೆಯುವ ಒಂದು ಶಕ್ತಿ ಉಂಟು, ಅದಕ್ಕೆ ಅವನು ಸೂತ್ರ ಅಂತ। ಮುಖ್ಯ ಪ್ರಾಣನೆಂಬ ಸೂತ್ರಕ್ಕೆ ಸೂತ್ರವಾಗಿರುವ ದೇವರೊಬ್ಬ ಇದ್ದಾನೆ, ಅವನು ಸೂತ್ರ ಸೂತ್ರಾತ್ಮನ ಮಹಾನ್ಶ್ಚಾಪಿ ಸಹಜಾತಶ್ಚತುರ್ಮುಖ। ಅವನ ಜೊತೆಗೆ ಮುಖ್ಯ ಪ್ರಾಣನ ಜೊತೆಗಾರ ಬ್ರಹ್ಮನೂ ಕೂಡ ಹುಟ್ಟಿದ್ದಾನೆ ಅಂತ, ಅದಕ್ಕೆ ಸಹ ಉದರ ಸಹೋದರ ಅಂದ್ರೇನು, ನಾನು ಒಂದು ಕಾಲದಲ್ಲಿ ಯಾವ ಉದರದಲ್ಲಿ ವಾಸ ಮಾಡಿದ್ದೇನೋ ಅದೇ ಹೊಟ್ಟೆಯಲ್ಲಿ ಇವನೂ ವಾಸ ಮಾಡ್ತಾನೆ ಅನ್ನುವ ದೃಷ್ಟಿಯಿಂದ ಸಹೋದರ ಅಂತ ಕರೆಯೋದು। ಆ ಸಹೋದರತ್ವ ಮುಖ್ಯಪ್ರಾಣ ಹಾಗೂ ನಾರಾಯಣರಿಗೆ ಇದೆ, ಮುಖ್ಯಪ್ರಾಣ ಹಾಗೂ ಬ್ರಹ್ಮದೇವರಿಗೆ ಇದೆ। ತಸ್ಯಾಪಿ ಪುತ್ರೋಹಂಕಾರ ಸಚಾನಂತ ಉದಾಹೃತ। ಅವನ ಮಗ ಅಹಂಕಾರ, ಅಹಂಕಾರ ಹೇಳಿದರೆ ಅಹಂಕಾರಾಭಿಮಾನಿಯಾದ ಶೇಷ, ಆ ಶೇಷನ ಮಗ ರುದ್ರ, ಒಂದು ರೂಪ ಬ್ರಹ್ಮದೇವರ ಮಗನಾಗಿ ಉಂಟು, ಇನ್ನೊಂದು ರೂಪ ಶೇಷನ ಮಗನಾಗಿ ಇದೆ। ಮುಖ್ಯ ಪ್ರಾಣನ ಮಗನೂ ಹೌದು, ಯಾರು ಶೇಷ, ಇದು ಸಾರಿ ರುದ್ರ,
ರುದ್ರ ಅಥವಾ ಯಾವುದೇ ದೇವತೆ ಅವನಿಗಿಂತ ಒಂದು ಪದವಿ ಹಿರಿಯರಿದ್ದರೂ ಅವರ ಮಗನಾಗಿ ಹುಟ್ಟುತ್ತಾನೆ ಅನ್ನುವ ಪ್ರಮೇಯ ಇಲ್ಲಿದೆ. ವೈಕಾರಿಕೋ ಬ್ರಹ್ಮಜಸ್ತು ತೈಜಸೋ ವಾಯುಜಸ್ಮೃತಃ. ಅದರಲ್ಲಿಯೂ ಒಂದು ಸ್ಪೆಷಲ್ ಇದೆ ಅಂತ ಹೇಳ್ತಾರೆ ಆಚಾರ್ಯರು. ವೈಕಾರಿಕ ಅಹಂಕಾರದ ಸದಾಶಿವನ ರೂಪ ಏನಿದೆ ಅದು ಬ್ರಹ್ಮನಿಂದ ಹುಟ್ಟಿದ್ದು. ರುದ್ರದೇವನ ತೈಜಸ ರೂಪ ಇದೆಯಲ್ಲ ಅದು ಮುಖ್ಯಪ್ರಾಣನಿಂದ ಹುಟ್ಟಿದ್ದು. ರುದ್ರನ ತಾಮಸ ಅಹಂಕಾರಾಭಿಮಾನದ ರೂಪ ಇದೆಯಲ್ಲ ಅದು ವಾಯುಜಸ್ಮೃತಃ ಅನಂತಜಸ್ಮೃತಃ ಶೇಷನಿಂದ ಹುಟ್ಟಿದ್ದು. ಚಿದಚಿದ್ಯದ್ವಚೇತರವಂ ಸರುದ್ರಶ್ಚಿದಚಿನ್ಮಯಃ. ಈ ಸೃಷ್ಟಿ ಕೊನೆಗೊಳ್ಳೋದು ಯಾವುದರೊಂದಿಗೆ ಅಂದರೆ ಸದಾಶಿವನೊಂದಿಗೆ. ಆ ಸದಾಶಿವನಿಗೆ ಒಂದು ಹೆಸರಿದೆ, ಚಿತ್ ಅಚಿತ್ ಮಯ ಅಂತ. ಚಿತ್ ಅಂತಂದರೆ ಚೇತನರನ್ನು ನಿಯಂತ್ರಣ ಮಾಡುವ ರೂಪ, ಅಚಿತ್ ಅಂತ ಹೇಳಿದ್ರೆ ಜಡವನ್ನು ನಿಯಂತ್ರಣ ಮಾಡುವಂತಹ ರೂಪ. ಆ ಕಾರಣದಿಂದ ಅವನಿಗೆ ಚಿದಚಿನ್ಮಯ ಅಂತ ಹೇಳಿ ಕರೀತಾರೆ. ಅದರಿಂದ ಚಿದಚಿನ್ಮಯ ಅಂತ ಹೇಳಿ ಕರೀತಾರೆ. ಈ ತರಹದ ಸೃಷ್ಟಿಯಾಗಿದೆ. ಈ ತರಹದ ಸೃಷ್ಟಿಯಾದ ಮೇಲೆ ಅರ್ಥಸ್ತನ್ಮಾತ್ರಕೋ ಜಜ್ಞೆ ತಾಮಸಾದಿಂದ್ರಿಯಾಣಿ ಚ. ತೈಜಸಾ ದೇವತಾ ಆಸನ್ ಏಕಾದಶ ಸಚ ವೈಕೃತಾತ್. ಆ ಸದಾಶಿವನ ತನಕದ ಎಲ್ಲ ದೇವತೆಗಳು ಮತ್ತು ಸದಾಶಿವನಿಂದ ಮುಂದೆ ಬರುವ ಇಂದ್ರನ ತನಕದ ದೇವತೆಗಳು ಎಲ್ಲರೂ ಕೂಡ ಮಯಾ ಸಂಚೋದಿತಾ ಭಾವಾಃ ಸರ್ವೇ ಸಂಹತ್ಯಕಾರಿಣಃ ಅಂಡಮುತ್ಪಾದಯಾಮಾಸುಹು ಮಮಾಯತನಮುತ್ತಮಂ. ನನ್ನ ಪ್ರಚೋದನೆಗೆ ಒಳಗಾಗಿ ಅಂಡಂ ಉತ್ಪಾದಯಾಮಾಸುಹು ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದರು. ಈ ಬ್ರಹ್ಮಾಂಡಕ್ಕೆ ಒಂದು ವಿಚೇತನೆ ಇದೆ, ಮಮ ಆಯತನಂ ಉತ್ತಮಂ, ನನ್ನ ಒಳ್ಳೆಯ ಮನೆ. ತಸ್ಮಿನ್ ಮಹಂ ಸಮಭವಂ ಅಂಡೇ ಸಲಿಲ ಸಂಸ್ಥಿತೇ ಮಮ ನಾಭ್ಯಾಮಭೂತ್ ಪದ್ಮಂ ವಿಶ್ವಾಕ್ಷಂ ತತ್ರ ಚಾತ್ಮಭೂಃ. ತಸ್ಮಿನ್ ಮಹಂ ಸಮಭವಂ, ಅಲ್ಲಿ ನಾನು ಹುಟ್ಟಿದೆ. ಅಂಡೇ ಸಲಿಲ ಸಂಸ್ಥಿತೇ, ನೀರಿನ ಜೊತೆಗೂಡಿ ನಾನು ಹುಟ್ಟಿದ್ದು. ನೀರು ಅಂತಂದರೆ ಪರಮಾಣುಗಳ ಸೂಕ್ಷ್ಮ ಪ್ರಪಂಚ, ಅವುಗಳಿಂದ ಈ ನನ್ನ ದೇಹ ಸೃಷ್ಟಿಯಾಯಿತು. ಮಮ ನಾಭ್ಯಾಮ ಭೂತ್ ಬ್ರಹ್ಮ, ಆ ಬ್ರಹ್ಮದೇವರ ದೇಹ ನನ್ನ ನಾಭಿಯಿಂದ ಬಂತು. ಅದನ್ನು ವಿಶ್ವ ಅಂತ ನನ್ನ ನಾಭಿಯನ್ನು ಕರೀತಾರೆ. ಆ ವಿಶ್ವವೆಂಬ ತಾವರೆಯಲ್ಲಿ ನನ್ನ ಮಗ ಹುಟ್ಟಿದ, ಮೊದಲ ಮಗ. ಚಿದಾನಂದ ಶರೀರಸ್ತು ಪ್ರವಿಷ್ಟೋಂಡೇ ಹರಿಸ್ಮೃತಃ. ಚಿದಾನಂದ ಶರೀರನಾದ ದೇವರು ಈ ಬ್ರಹ್ಮ ಅಂಡ ಹಿರಿದಾದ ಮೊಟ್ಟೆಯ ಒಳಗಡೆ ತೋರ್ತಾನೆ. ತನ್ನಾಭೇರ್ಭೂತ ದೇಹೋ ಭೂತ್ ಪದ್ಮಾದಪಿ ಚತುರ್ಮುಖಃ. ದೇವರು ಅಪ್ರಾಕೃತ ಶರೀರ, ದೇವರಿಗೆ ಪಾಂಚಭೌತಿಕವಾದ ಶರೀರ ಇಲ್ಲ. ಆದರೆ ದೇವರ ಹೊಕ್ಕಳೆಂಬ ಸರೋವರದಲ್ಲಿ ಅರಳಿದ ತಾವರೆ ಅಂತಂದರೆ ಲೋಕ, ಲೋಕವನ್ನೇ ತಾವರೆ ಅಂತ ಕರೆಯೋದು. ಹಾಗಾದರೆ ದೇವರು ಪದ್ಮನಾಭ ಅಂದರೆ ಹೇಗಿರ್ತಾನೆ? ಪದ್ಮನಾಭ ಅಂತಂದರೆ ದೊಡ್ಡ ಮಟ್ಟದಲ್ಲಿ ಆ ರೂಪ ಕಾಣುತ್ತೆ. ಆ ರೂಪದಲ್ಲಿ ದೊಡ್ಡ ಮಟ್ಟದಲ್ಲಿ ನಮಗೆ ಕಾಣಬೇಕಾದರೆ ನಾವು ಚಿಂತನೆ ಮಾಡಬೇಕಾದದ್ದು ಇದು, ಹೊಕ್ಕಳು ದೇವರದ್ದು ಅಪ್ರಾಕೃತ. ಆ ಅಪ್ರಾಕೃತವಾದ ಹೊಕ್ಕಳೊಳಗಡೆ ಅರಳಿದ ತಾವರೆ ಏನಿದೆ ಅದೇ ಈ ಬ್ರಹ್ಮಾಂಡ. ಆ ಲೋಕವೆಂಬ ತಾವರೆ, ಅದಕ್ಕೆ 14 ದಳಗಳುಂಟು ಅಂದರೆ 14 ಲೋಕಗಳುಂಟು.
ಆ 14 ಲೋಕಗಳೆಂಬ ದಳದಲ್ಲಿ ಬ್ರಹ್ಮದೇವ ಇದ್ದಾನೆ. ಆದರೆ ಅವನ ದೇಹ ಪ್ರಾಕೃತ. ಬ್ರಹ್ಮದೇವರ ಶರೀರವೂ ಕೂಡ ಪ್ರಾಕೃತ. ಅದನ್ನು ಉಪನಿಷತ್ತಿನಲ್ಲಿ ನಿರೂಪಣೆ ಮಾಡಿದ್ದು, ವಾಯುರನಿಲಮೃತಮಥೇದಂ ಭಸ್ಮಾಂತಂ ಶರೀರಂ. ವಾಯು ಅನಿಲಂ, ಅದು ಅವನ ದೇಹವೂ ಕೂಡ, ಅಮೃತ ಅಂತ ಅವನನ್ನು ಕರೀತಾರೆ, ಅವನ ದೇಹವೂ ಕೂಡ ಒಂದಾನೊಂದು ದಿವಸ ಕಣ್ಮರೆಯಾಗತ್ತೆ. ವಾಯು ಅನಿಲಮೃತಂ, ಅಂತಹ ಮುಖ್ಯಪ್ರಾಣನ ಇದು. ಭಸ್ಮಾಂತಂ ಶರೀರಂ, ಅವನ ಶರೀರವೂ ಕೂಡ ನಾಶ ಆಗತ್ತೆ. ಅದಕ್ಕೆ ಕಾರಣವನ್ನು ಇಲ್ಲಿ ಹೇಳಿದರು. ಏನು? ತನ್ನಾಭೇಹೇ ಭೂತದೇಹ ಅಭೂತ್. ಪಾಂಚಭೌತಿಕವಾದ ಶರೀರ ಬ್ರಹ್ಮದೇವರಿಗಿದೆ. ಚತುರ್ಮುಖಸ್ತುತರ ವಾಂಡವ್ಯಾಪ್ತ ದೇಹೋ ಮಹಾತಪಃ. ಆ ಚತುರ್ಮುಖ ಇಡೀ ಬ್ರಹ್ಮಾಂಡದ ತುಂಬ ತುಂಬಿದ್ದಾನೆ. ಹರಿಸ್ತು ಸರ್ವವ್ಯಾಪ್ತೋಪಿ ಭೂತದೇಹೋ ನತು ಕ್ವಚಿತ್. ಅಲ್ಲ, ದೇವರಿಗೂ ಸರ್ವವ್ಯಾಪ್ತಿ ಇದೆ, ಬ್ರಹ್ಮದೇವರಿಗೂ ಸರ್ವವ್ಯಾಪ್ತಿ ಇದೆ. ಏನು ಸ್ಪೆಷಾಲಿಟಿ ಅಂದರೆ, ದೇವರ ದೇಹ ಸರ್ವವ್ಯಾಪ್ತವಾಗಿದೆ, ಆದರೆ ಅದು ಪಾಂಚಭೌತಿಕ ಅಲ್ಲ, ಬ್ರಹ್ಮದೇವರದ್ದು ಪಾಂಚಭೌತಿಕ ಶರೀರವಾಗಿಯೂ ಸರ್ವತ್ರ ವ್ಯಾಪ್ತವಾಗಿದೆ ಅಂತ. ನೈವಾಸ್ಯ ಪ್ರಾಕೃತೋ ದೇಹ ಪ್ರಾದುರ್ಭಾವೇಶ್ವಪಿ ಕ್ವಚಿತ್. ದೇವರ ದೇಹ ಪ್ರಾದುರ್ಭಾವವಾದಾಗಲೂ ಕೂಡ ಪ್ರಾಕೃತವಾಗಿರುವುದಿಲ್ಲ. ಇದನ್ನು ನಾವು ತಿಳಿದುಕೊಳ್ಳಬೇಕಾದದ್ದು. ಈ ಹಿನ್ನೆಲೆಯಿಂದ ಸೃಷ್ಟಿ ಹೀಗಾಯಿತು. ವಸ್ತು ಮತ್ತು ಜ್ಞಾನ ಮತ್ತು ಸೃಷ್ಟಿ. ಈ ಸೃಷ್ಟಿಯಲ್ಲಿ, ಜ್ಞಾನದಲ್ಲಿ ವಸ್ತುವಿನ ಪರಿಣಾಮ ಹೀಗೆ ಕಾಣುತ್ತೆ. ಸೃಷ್ಟಿ ಹೀಗಿರೋದ್ರಿಂದ ನಾವು ವಸ್ತುವನ್ನು ತಿಳ್ಕೊಳ್ಬೇಕಾದ್ರೆ ಈ ಏರಿಳಿತಗಳು ಕಾಣುತ್ತೆ. ಒಂದು ತತ್ವ ಸ್ಫುಟವಾಗಿ ಗೋಚರ ಆಗೋದಿಲ್ಲ, ಕ್ರಮೇಣ ಅದಕ್ಕೊಂದು ಸ್ಫುಟತೆ ಬರುತ್ತೆ. ಯಾಕೆ ಅಂದರೆ ಈ ಆರ್ಡರ್ನಲ್ಲಿ ಸೃಷ್ಟಿಯಾಗಿರುತ್ತೆ. ಆ ಕಾರಣದಿಂದ ಸೋಸೃಜತ್ ತಪಸಾಯುಕ್ತ ರಜಸಾಮದನುಗ್ರಹಾತ್ ಪಾಲಾನ್ ವಿಶ್ವಾತ್ಮ ಭೂರ್ಭುವಸ್ವರಿತಿ ತ್ರಿಧಾ. ತಪಸಾಯುಕ್ತ, ಆ ಬ್ರಹ್ಮ ನಿರಂತರವಾಗಿ ನನ್ನನ್ನು ಯೋಚನೆ ಮಾಡಿದ. ತಪ ಅಂದರೆ ತಪ, ಆಲೋಚನೆ. ನಿರಂತರವಾಗಿ ನನ್ನನ್ನು ಯೋಚಿಸಿದ. ಸೃಷ್ಟಿ ಮಾಡಬೇಕು ಅನ್ನುವ ಬಯಕೆ ಅವನಲ್ಲಿ ಮೂಡಿತು. ಆ ಬಯಕೆಗೆ ನನ್ನ ಅನುಗ್ರಹದ ರಕ್ಷಣೆ ಇತ್ತು. ಅವನು ದಿಕ್ಪಾಲಕರಿಂದ ಕೂಡಿದ ಈ ಬ್ರಹ್ಮಾಂಡವನ್ನು ಸೃಷ್ಟಿ ಮಾಡಿದ. ಆ ಲೋಕವನ್ನು ಮೂರು ಭಾಗ ಮಾಡಿದ, ಭೂಃ ಭುವಃ ಸುವಃ ಅಂತ. ದೇವಾನಾಮೋಕ ಆಸೀತ್ ಸ್ವಃ ಭೂತಾನಾಂಚ ಭುವಪದಂ ಮರ್ತ್ಯಾದೀನಾಂಚ ಭೂತ ಸಿದ್ಧಾನಾಂ ಭೂರ್ಲೋಕ ಸಿದ್ಧಾನಾಂ ತ್ರಿತಯಾತ್ಪರಂ. ದೇವತೆಗಳ ಲೋಕ ಏನಿದೆ ಅದನ್ನು ಸ್ವರ್ಗಲೋಕ ಅಂತ ಕರೀತಾರೆ. ಭೂತಾನಾಂಚ ಭುವಪದಂ, ಎಲ್ಲ ಜೀವರು ಭೂಮಿಯಲ್ಲಿ ನೆಲೆಗೊಂಡಿರ್ತಾರೆ. ಸ್ವರ್ಭೂತಾನಾಂ, ಗಂಧರ್ವರೇ ಮೊದಲಾದವರು ಅಥವಾ ನಾಗರೇ ಮೊದಲಾದವರು, ಅವರು ಭುವಃ. ಇನ್ನು ನನ್ನ ಲೋಕ ಏನಿದೆ ಅದು ಮರ್ತ್ಯಾದೀನ ಅಂತ ಭೂರ್ಲೋಕ, ಮನುಷ್ಯರು, ನನ್ನ ರೀತಿ ಇರುವವರು ಇನ್ನೊಬ್ಬರು ಅಂತಂದರೆ ಮನುಷ್ಯರು, ಅವರ ಲೋಕ ಯಾವುದು ಅಂತಂದರೆ ಭೂಃ. ಆದರೆ ಈ ಮುಕ್ತರ ಒಂದು ಲೋಕ ಏನಿದೆ ಅದು ತ್ರಿತಯಾತ್ ಪರಂ, ಮೂರು ಲೋಕದ ಆಚೆಗಿರುತ್ತೆ. ಅಧೋ ಸುರಾಣಾಂ ನಾಗಾನಾಂ ಭೂಮೇರೋಕೋ ಸೃಜತ್ ಪ್ರಭು ತ್ರಿಲೋಕ್ಯಾಂ ಗತಯ ಸರ್ವಾಃ ಕರ್ಮಣಾಂ ತ್ರಿಗುಣಾತ್ಮನಾಂ. ಅಸುರರು, ನಾಗರು ಮೊದಲಾದವರೆಲ್ಲ ಪಾತಾಳ ಮೊದಲಾದವುಗಳನ್ನು ಆಶ್ರಯಿಸಿಕೊಂಡು ಇರ್ತಾರೆ.
ಅವ್ರನ್ನೆಲ್ಲ ಭೂಮಿಯ ಕೆಳಗಡೆ ಇರುವ ಹಾಗೆ ಬ್ರಹ್ಮದೇವ ವ್ಯವಸ್ಥೆಯನ್ನು ಮಾಡಿದ. ಮೂರು ಲೋಕದಲ್ಲಿ ಆಗುವ ಎಲ್ಲ ಗತಿಗಳೂ ಕೂಡ ತ್ರಿಗುಣಾತ್ಮನಾಂ ಕರ್ಮಣಾಂ ಗತಯ. ಮೂರು ಲೋಕದಲ್ಲಿ ಆಗುವ ಎಲ್ಲ ಕ್ರಿಯೆಗಳಿಗೂ ಕೂಡ ಈ ತ್ರಿಗುಣಗಳೇ ಕಾರಣ. ಆ ತ್ರಿಗುಣಗಳು ಮೂರು ಲೋಕವನ್ನು ಆಂತು ನಿಂತಿರುತ್ತವೆ. ಯೋಗಶ್ಚ ತಪಸಶ್ಚೈವ ಜ್ಞಾನಶ್ಚ ಗತಯೋಮಲಾ ಮಹರ್ಜನಸ್ತಪಸ್ಸತ್ಯಂ ಭಕ್ತಿಯೋಗಸ್ಯ ಮದ್ಗತಿ. ಈ ಶ್ಲೋಕ ಸ್ವಲ್ಪ ಮೋಹಕವಾಗಿದೆ. ಈ ಶ್ಲೋಕದಲ್ಲಿ ಹೇಳ್ತಾ ಇರೋದು ಯಾವ ಲೋಕದಲ್ಲಿರುವವರಿಗೆ ಯಾವ ಗತಿ ಉಂಟಾಗತ್ತೆ ಅಂತ. ಯೋಗಸ್ಯ ತಪಸಶ್ಚೈವ ಜ್ಞಾನಶ್ಚ ಗತಯೋಮಲಾ. ಸಾಂಖ್ಯ ಮತ್ತು ಕರ್ಮಯೋಗ ಮತ್ತು ತಪಸ್ಸು ಜ್ಞಾನ, ಈ ಯೋಗಕ್ಕೆ ಈ ಒಂದು ಗುಣ ಇದ್ದರೆ ಒಳ್ಳೆಯ ಲೋಕಗಳು ಉಂಟಾಗತ್ತೆ. ಮಹರ್ಲೋಕ, ಜನೋಲೋಕ, ತಪೋಲೋಕ, ಇದಕ್ಕೆ ಬೇರೆ ಬೇರೆ ಗತಿ ಉಂಟಾಗತ್ತೆ. ಭಕ್ತಿಯೋಗಸ್ಯ ಮದ್ಗತಿ, ಯಾರಿಗೆ ಭಕ್ತಿ ಇರುತ್ತೆ ಅವರಿಗೆ ವೈಕುಂಠವೇ ಉಂಟಾಗತ್ತೆ ಅಂತನ್ನೋದು ಕೃಷ್ಣನ ಮಾತು. ಹಾಗಾದರೆ ಮಹರ್ಲೋಕಕ್ಕೆ ಸ್ವರ್ಲೋಕಕ್ಕೆ ಎಲ್ಲ ಭಕ್ತಿ ಬೇಡವ? ಅದಕ್ಕೆ ಆಚಾರ್ಯರು ಇದನ್ನು ಸ್ಫುಟಗೊಳಿಸಿ ವ್ಯಾಖ್ಯಾನ ಬರೆದರು. ಮಹರಾದೀನಾಮಪಿ ಭಕ್ತಿಯೋಗ ಅಪೇಕ್ಷಿತಯೇ ವಾ. ಮಹರ್ಲೋಕ ಮೊದಲಾದವುಗಳನ್ನು ತಲುಪಲಿಕ್ಕೂ ನನ್ನ ಭಕ್ತಿ ಬೇಕೇ ಬೇಕು, ಆದರೆ ಮುಕ್ತಿಗೆ ಜಾಸ್ತಿ ಬೇಕು, ಆದ್ದರಿಂದಾಗಿ ಭಕ್ತಿಯೋಗಸ್ಯ ಮದ್ಗತಿ ಅಂತ ಹೇಳಿದ್ದು. ನೈವ ವಿಷ್ಣಾವ ಭಕ್ತಸ್ಯ ಮಹರ್ಲೋಕಾಧಿಕಾಗತಿ. ದೇವರಲ್ಲಿ ಯಾರು ಭಕ್ತನಿರುವುದಿಲ್ಲ ಅವನಿಗೆ ಯಾವ ಒಳ್ಳೆಯ ಲೋಕಗಳೂ ಆಗೋದಿಲ್ಲ. ಭಕ್ತ್ಯುದ್ರೇಕಾತ್ಕ್ರಮಾದೂರ್ಧ್ವಂ ಯಾವದ್ವಿಷ್ಣೋ ಪ್ರವೇಚನಂ. ಆ ಜೀವನ ಸ್ವರೂಪಕ್ಕೆ ಪೂರ್ಣವಾದ ಭಕ್ತಿಯಿಂದ ವಿಷ್ಣು ಲೋಕ ತಲುಪಬಹುದೇ ವಿನಃ ಭಕ್ತಿಯೇ ಇಲ್ಲದಿದ್ದರೆ ಈ ಒಳ್ಳೆಯ ಲೋಕವನ್ನೆಲ್ಲ ಪಡೀಲಿಕ್ಕಾಗಲ್ಲ. ಏವಂ ಜ್ಞಾನಂ ವಿನಾನಾಪಿ ಮಹರ್ಲೋಕಾಧಿಕಾಗತಿ. ಅದೇ ರೀತಿ ಜ್ಞಾನ ಇಲ್ಲದಿದ್ದರೂ ಕೂಡ ಮಹರ್ಲೋಕ ಮೊದಲಾದವುಗಳಾಗುವುದಿಲ್ಲ. ಜ್ಞಾನಕ್ರಮಾದೂರ್ಧ್ವಂ ಯಾವದ್ವಿಷ್ಣು ಪ್ರವೇಚನಂ. ಆ ಜ್ಞಾನ ಮತ್ತು ಭಕ್ತಿ ಎರಡು ಮೀಟಾಗುವಂತಹ ಸ್ಥಾನ ಯಾವಾಗ ಸಿಗತ್ತೆ ಅಂತ ಹೇಳಿದ್ರೆ ಜ್ಞಾನ ಭಕ್ತಿಗಳು ಪೂರ್ಣವಾಗಿದ್ದಾಗ ಮುಕ್ತಿ. ನಿತ್ಯಚೋ ಭಗವದ್ರೂಪಶ್ಚಾಪರೋಕ್ಷೇಣ ದರ್ಶನಂ ಮುಹೂರ್ತ ಮಾತ್ರಂ ಜ್ಞಾನಂ ಚಾತ್ ಮಹಾಜ್ಞಾನಂ ತಥೋಧಿಕಂ. ಪ್ರತಿದಿವಸವೂ ದೇವರ ನೇರವಾದ ದರ್ಶನ ಆಗಬೇಕು ಅಂದರೆ ಯಾವ ರೀತಿಯ ಜ್ಞಾನ ಇರಬೇಕು, ಯಾವ ರೀತಿಯ ಭಕ್ತಿ ಇರಬೇಕು? ಜ್ಞಾನೇನ ಬ್ರಹ್ಮಲೋಕ ಸ್ಯಾತ್ ಮಹಾಜ್ಞಾನಾಧರೇರ್ಗತಿ. ಜ್ಞಾನ ಇತ್ತು ಅಂತಂದರೆ ಬ್ರಹ್ಮಲೋಕ, ಅಪರೋಕ್ಷ ಜ್ಞಾನ ಸ್ವಲ್ಪ ಮಟ್ಟದಲ್ಲಿತ್ತು ಅಂದರೆ ಬ್ರಹ್ಮಲೋಕ, ಪೂರ್ಣ ಜ್ಞಾನ ಪಕ್ವ ಆದ ಮೇಲೆ ಮುಕ್ತಿ. ಸದೈವ ಖಂಡಿತ ಧ್ಯಾನಂ ತಪ ಇತ್ಯುಚ್ಯತೆ ಬುಧೈಹಿ. ತಪ ಅಂತಂದರೆ ಅಖಂಡಿತವಾದ ಪ್ರಜ್ಞೆ. ಅಪರೋಕ್ಷದೃಶಾಯುಕ್ತಂ ನಿತ್ಯಂ ಷಣ್ಮಾತ್ರ ಕಾಲಯಾಂ. ಒಂದು ಆರು ಗಳಿಗೆ ದೇವರನ್ನು ನೋಡುವುದು ಅಂತ ಉಂಟಲ್ಲ, ಅದು ಕೂಡ ಅಪರೋಕ್ಷ ದರ್ಶನವೇ. ಮನುಷ್ಯ ಲೋಕದಲ್ಲಿ ಅಪರೋಕ್ಷ ಜ್ಞಾನ ಅಂತಂದರೆ ಒಂದು ನಿಮಿಷ ದೇವರ ದರ್ಶನ ಆಗುವುದು ಅಪರೋಕ್ಷ ಜ್ಞಾನವೇ. ವಿದ್ಯುದ್ವನ್ ಮಾನುಷಾ ವಿದ್ಯುಹು ಅಂತಾರೆ. ಆ ಮನುಷ್ಯ ಲೋಕದಲ್ಲಿ ಕಲಿಯುಗದಲ್ಲಿ ಅಪರೋಕ್ಷ ಜ್ಞಾನ ಅಂತಂದರೆ ಒಂದು ನಿಮಿಷ ಅಷ್ಟೇ, ಓಂತ ಯಾವಾಗಲೂ ಅದರಲ್ಲೇ ಇದ್ದು ಬಿಡಲ್ಲ. ಸಮಾಧಿ ಸ್ಥಿತಿಯಲ್ಲಿ ಹೋದರೆ ಬೇರೆ, ಸಾಮಾನ್ಯ ಧ್ಯಾನದಲ್ಲಿ ಅಪರೋಕ್ಷ ಜ್ಞಾನ ಹೀಗೆ. ಅದರಿಂದಾಗಿ ಅಪರೋಕ್ಷೀಕೃತ ಶ್ರೀಶರು ಅಂದರೆ ಏನು
ಯಾವುದು ಅಂತ ನಮ್ಗೆ ತಿಳ್ಕೊಳ್ಳಿಕ್ಕಾಗಲ್ಲ. ಒಟ್ಟು ಅವರಿಗೆ ಧ್ಯಾನದಲ್ಲಿ ಅಥವಾ ಈ ಒಂದು ಕಡೆ ದೇವರ ದರ್ಶನ ಆಗಿದೆ ಅಂತ ಅಷ್ಟೇ ನಮಗೆ ಗೊತ್ತಾಗತ್ತೆ ವಿನಃ ಇಷ್ಟು ಕಾಲ ಆಗಿದೆ ಅಂತ ತೀರ್ಮಾನ ಮಾಡಲಿಕ್ಕೆ ಬರಲ್ಲ. ಅದರಿಂದಾಗಿ ನಾವು ಆ ತರಹದ ದುಸ್ಸಾಹಸಗಳಿಗೆಲ್ಲ ಹೋಗಬಾರದು. ಯಾವಾಗಲೂ ನೋಡ್ತಾ ಇದ್ವಿ, ಅರ್ಥವಾದವೂ ಇರುತ್ತೆ. ದೇವರನ್ನು ಯಾವಾಗಲೂ ನೋಡ್ತಾ ಇದ್ರು, ದೇವರ ಜೊತೆಗೆ ಮಾತಾಡ್ತಾ ಇದ್ರು ಅಂದರೆ ಜೀವನದಲ್ಲಿ ಒಮ್ಮೆ ಆಗಿತ್ತು ಅಂತಲೂ ಅರ್ಥ ಇರುತ್ತೆ. ಸ್ವರೂಪ ತೀರ್ಮಾನ ಮಾಡಲಿಕ್ಕಾಗಲ್ಲ ಅಂತನ್ನೋದಕ್ಕೆ ನಾನು ಹೇಳಿದ್ದು. ಇನ್ನು ಅಪರೋಕ್ಷ ದೃಚ ನಿತ್ಯಂ ಏಕಮಾತ್ರ ಯುಜಾಯುತಂ ಯೋಗ ನಾಮ್ನಾಥಮುದ್ದಿಷ್ಟಂ ಧ್ಯಾನಂ ನಿತ್ಯಮಖಂಡಿತಂ. ಇದು ತಪಸ್ಸು. ಹೀಗಾದರೆ ತಪಸ್ಸು ಜ್ಞಾನ, ಆ ತಪಸ್ಸು ಯೋಗ ಆಗಬೇಕಾದರೆ ಒಂದು ಅರ್ಧ ದಿವಸ ಆದರೂ ದರ್ಶನ ಆಗುವಂತಹ ಧ್ಯಾನ ಬೇಕು. ತತ್ ಚತುರ್ಭಾಗಯ ನಿತ್ಯಂ ಅಪರೋಕ್ಷ ದೃಶಾಯುತಂ ಪಾದಯೋಗಾಕ್ಷಮುದ್ದಿಷ್ಟಂ ಧ್ಯಾನಂ ನಿತ್ಯಂ ಅಖಂಡಿತಂ. ಕೆಲವೊಮ್ಮೆ ಅಖಂಡಿತ ಧ್ಯಾನ ಅಂತ ಹೇಳಿದರೆ ಸರಿಸುಮಾರು 25 ನಿಮಿಷವನ್ನು ಹೇಳ್ತಾರೆ. 25 ನಿಮಿಷ ದೇವರ ನಿರಂತರವಾದ ದರ್ಶನ ಆಯಿತು ಅಂತಂದರೆ ಅದನ್ನು ಅಖಂಡಿತ ಪ್ರಜ್ಞೆ ಅಂತ ಹೇಳಿದರೆ ದಿವಸಾನುಗಟ್ಟಲೆ ನೋಡ್ತಾ ಇದ್ರು ಅಂತ ಅರ್ಥ ಆಗಲ್ಲ. ಪಾದಯೋಗಾನ್ ಮಹರ್ಲೋಕ ಜನಲೋಕಸ್ತು ಯೋಗತಃ ತಪಸಸ್ತು ತಪೋಲೋಕ ಪ್ರಾಪ್ಯತೆ ನಾನ್ಯತ ಕ್ವಚಿತ್. ಈ ಹಿನ್ನೆಲೆಯಲ್ಲಿ 20 ನಿಮಿಷ ದೇವರ ದರ್ಶನ ಆಯಿತು ಅಂತಂದರೆ ಮಹೋಲೋಕ, ಅದಕ್ಕಿಂತ ಜಾಸ್ತಿ ಆಯಿತು, 20 ನಿಮಿಷಕ್ಕಿಂತ ಜಾಸ್ತಿ ಆಯಿತು ಅಂತಂದರೆ ಜನಲೋಕ, ಆಮೇಲೆ ಅದಕ್ಕಿಂತ ಜಾಸ್ತಿ ಆಯಿತು ಅಂದರೆ ತಪೋಲೋಕ. ಅಂದರೆ ಜ್ಞಾನ ಇರಲೇಬೇಕು. ಆ ರೀತಿಯಾದ ಅಪರೋಕ್ಷ ಜ್ಞಾನ ಇರಬೇಕು ಅಂತಂದರೆ ಭಕ್ತಿ ಇಲ್ಲದೇ ಇಲ್ಲ. ಅದರಿಂದಾಗಿ ಎಷ್ಟೆಷ್ಟು ನಿಮಿಷ ಅಪರೋಕ್ಷ ಜ್ಞಾನದಿಂದ ಯಾವ ಯಾವ ಲೋಕ ಆಗತ್ತೆ ಅನ್ನೋದನ್ನು ಮಧ್ವಾಚಾರ್ಯರು ಧ್ಯಾನಯೋಗ ಅಂತನ್ನುವ ಒಂದು ಗ್ರಂಥದ ಹಿನ್ನೆಲೆಯಲ್ಲಿ ನಿರೂಪಣೆ ಮಾಡಿದರು. ಮಯಾ ಕಾಲಾತ್ಮನಾಧಾತ್ರ ಕರ್ಮಯುಕ್ತಮಿದಂ ಜಗತ್ ಕಾಲ ಗುಣಪ್ರವಾಹ ಏತಸ್ಮಿನ್ ಉನ್ಮಜ್ಜತಿ ನಿಮಜ್ಜತಿ. ಮಯಾ ಕಾಲಾತ್ಮನ, ಹೀಗೆ ನನ್ನ ಸಂಕಲ್ಪದಿಂದ. ಕಾಲಾತ್ಮನ ಅಂದರೆ ಜ್ಞಾನಾಧ್ಯಾತ್ಮನ ಅಂತ, ಕೇವಲ ಕಾಲಾತ್ಮ ಅಂತಲ್ಲ. ಮಯಾ ಕಾಲಾತ್ಮನ, ಜ್ಞಾನ ಮೊದಲಾದವುಗಳನ್ನು ಜಗತ್ತಿಗೆ ಕೊಡುವ ನನ್ನಿಂದ, ಕರ್ಮಯುಕ್ತವಾದ ಈ ಪ್ರಪಂಚ, ಈ ಸತ್ವರಜಸ್ತಮೋ ಗುಣಗಳ ಅಗಾಧವಾದ ಹರಿವಿನಲ್ಲಿ ಉನ್ಮಜ್ಜತಿ ಮುಳುಗತ್ತೆ, ನಿಮಜ್ಜತಿ ಏಳುತ್ತೆ, ಗುಣಪ್ರವಾಹದಲ್ಲಿ ಮುಳುಗೇಳ್ತಾ ಇರುತ್ತೆ. ಇದು ಜಗತ್ತಿನ ಚಕ್ರ. ಅಣುರ್ಬೃಹತ್ ಕೃಶ ಸ್ಥೂಲೋ ಯೋ ಯೋ ಭಾವ ಪ್ರಸಿದ್ಧತಿ ಸರ್ವಂ ಹ್ಯುಭಯ ಸಂಯುಕ್ತಂ ಪ್ರಕೃತ್ಯ ಪುರುಚೇಣ ಚ. ಯಾವ ಯಾವ ಭಾವ ಇದೆ, ಯೋ ಯೋ ಭಾವ ಅಣುರ್ಬೃಹತ್ ಕೃಶ ಸ್ಥೂಲ, ಚಿಕ್ಕದಾದದ್ದು ದೊಡ್ಡದಾದದ್ದು ತೆಳ್ಳಗಿರುವಂಥದ್ದು ದಪ್ಪ ಇರುವಂಥದ್ದು ಯಾವುದೇ ಆಗಲಿ, ಯಾವುದೇ ಜೀವಿ ಆಗಲಿ, ಚರಪ್ರಪಂಚ ಆಗಲಿ ಅಚರಪ್ರಪಂಚ ಆಗಲಿ. ಚರಪ್ರಪಂಚ ಅಂತಂದರೆ ಓಡಾಡುವ ದೇಹ ಇರೋರು, ಅಚರಪ್ರಪಂಚ ಅಂತಂದರೆ ಓಡಾಡದ ದೇಹ ಇರುವ ವಸ್ತು, ಅವುಗಳೆಲ್ಲವೂ ಕೂಡ ಪ್ರಕೃತಿ ಪುರುಷನ ಅರ್ಧನಾರೀಶ್ವರತ್ವದ ದಾಂಪತ್ಯದಲ್ಲಿಯೇ ಮುಂದೆ ನಡೆಯುವುದು. ದೇವತೆಗಳ ಈ ದಾಂಪತ್ಯ ಅರ್ಧನಾರೀಶ್ವರತ್ವ, ಗಂಡು ದೇವತೆ ಹೆಣ್ಣು ದೇವತೆ ಎರಡೂ ಕೂಡ ಒಟ್ಟಿಗೆ ಇದ್ದು ಒಂದು ತತ್ವವನ್ನು ನಿಯಂತ್ರಣ ಮಾಡೋದು, ಆ ರೀತಿ ಮುಂದುವರಿಯುತ್ತೆ. ಯಸ್ತು ಯಸ್ಯಾದಿರಂತಶ್ಚ ಸ ವೈ ಮಧ್ಯೆ ಚ ತಸ್ಯ ತತ್ ವಿಕಾರೋ ವ್ಯವಹಾರಾರ್ಥ ಯಥಾ ತೈಜಸ ಪಾರ್ಥಿವಾಹ. ಯಸ್ತು ಯಸ್ಯಾದಿರಂತಶ್ಚ, ಯಾರು ಯಾವುದರ ಮೊದಲು ಇರ್ತಾನೋ
ಯಾರು ಯಾವುದಿರಬೇಕಾದ್ರೆ ಇರ್ತಾನೋ, ಯಾವುದು ನಾಶ ಆದಮೇಲೂ ಯಾರಿರ್ತಾನೋ ಅದು ಅವರೇ. ವಿಕಾರೋ ವ್ಯವಹಾರಾರ್ಥ, ಅದನ್ನು ವಿಕಾರ ಅಂತ ಕರೀತಾರೆ, ವಿಕಾರ ಅಂತಲೂ ಕರೀತಾರೆ. ಯಥಾ ತೈಜಸಪ್ಪ, ನೋಡಿ ಅಗ್ನಿ ಭೂಮಿ ಅಲ್ವಾ, ಅದು ಭೂಮಿಯ ಭಾಗವೂ ಇದೆ. ಭೂಮಿಯ ಭಾಗನಾ? ಅಲ್ಲ. ಅತಿ ಅಭಿಮಾನಿ ಮತ್ತು ಅಭಿಮನ್ಯಮಾನವಾದ ದೇವತೆಗಳ ಸಂಬಂಧ ಇರುತ್ತೆ ಅಂತಾರೆ. ಪ್ರಕೃತೇಸ್ತು ವಿಕಾರಾಣಾಂ ಕೋಟ್ಯಂಶಾ ಭೇದ ಇಷ್ಯತೆ. ಕೋಟಿಯ ಒಂದು ಅಂಶದಲ್ಲಿ ಅಭಿಮಾನದಿಂದ ಓಹ್ ಇದು ನನ್ನದು ಅಂತನ್ನುವ ಅಭಿಮಾನ ಇರುತ್ತೆ, ಆದ್ದರಿಂದಾಗಿ ವಸ್ತು ಮತ್ತು ಪ್ರಕೃತಿ ಎರಡು ಒಂದೇ ಅಂತ ಹೇಳ್ತಾರೆ. ವಿನಃ ಅವರಿಬ್ಬರು ಅಭಿನ್ನ ಅಂತ ಭಾಗವತದಲ್ಲಿ ಹೇಳ್ತಾ ಇದ್ದಾರೆ ಅಂತ ಅಂದುಕೊಳ್ಬಾರದು. ತಥೈ ವೈಕಾಂಚತೋ ಭೇದ ಸೋಪಿನ ಭೇದವರ್ಜಿತ. ಯಾವುದೇ ಒಂದು ವಸ್ತು ಅದು ಒಂದೇ ಅಂತ ಹೇಳುವಾಗ ಅದರ ನಿಯಾಮಕ ಅಂತ ಇಟ್ಟುಕೊಂಡು ಹೇಳಬೇಕೇ ವಿನಃ ಅಭೇದ ಇದೆ ಎನ್ನುವ ಕಾರಣದಿಂದಲೇ ಅಲ್ಲ. ರಾಜ ಅಂದ್ರೇನು? ರಾಜ್ಯನೇ. ಸಮಾಜ ಅಂದ್ರೇನು? ವಸ್ತು ಜನರೇ. ಅಂತಂದರೆ ಸಮಾಜ ಮತ್ತು ಜನರು ಒಂದೇ, ಒಬ್ಬನನ್ನು ಕೊಂದುಬಿಟ್ರೆ ಸಮಾಜನ ಕೊಂದ ಹಾಗೆ ಅಂತ ಅನ್ಕೋಬಾರದು. ನಾವು ಇಡೀ ಸಮಾಜಕ್ಕೆ ಉಪಕಾರ ಮಾಡಿದ್ದೇವೆ, ಯಾಕೆ ಒಬ್ರಿಗೆ ಉಪಕಾರ ಮಾಡಿದ್ದೇವೆ ಅಂತ ಆ ತರಹ ಎಲ್ಲ ಮಾತನಾಡಬಾರದು. ಅದಕ್ಕೊಂದು ಕಾರಣ ಉಂಟು ಅಂದರು. ಈ ಹಿನ್ನೆಲೆಯಲ್ಲಿ ಅಭೇದವನ್ನು ಹೇಳ್ತಾರೆ, ಆದರೆ ವಸ್ತುತಃ ಅದು ಭೇದಾಭೇದ ಅಂತಲೇ ಚಿಂತನೆ ಮಾಡಬೇಕು. ಜಗತ್ತಿನ ಪ್ರತಿಯೊಂದು ವಸ್ತುವಿಗಳಿಗೂ ಮತ್ತು ಗುಣಗಳಿಗೂ ಇರತಕ್ಕಂಥದ್ದು ಭೇದಾಭೇದ. ಆ ಭೇದಾಭೇದದ ಹಿನ್ನೆಲೆಯಲ್ಲಿ ದೇವತೆಗಳಿಗೂ ವಸ್ತುವಿಗೂ ಭೇದಾಭೇದವನ್ನು ಹೇಳ್ತಾರೆ. ಯಾಕೆ ಅಂದರೆ ಅಭಿಮಾನ ಇರುತ್ತೆ, ಆದ್ದರಿಂದಾಗಿ ಅಭೇದದ ರೀತಿಯಲ್ಲಿ ತೋರುತ್ತೆ. ಯದುಪಾದಾಯ ಪೂರ್ವಸ್ತು ಭಾವೋ ವಿಕುರುತೆ ಪರಂ ಆದಿರಂತೋ ಯತೋ ಯಸ್ಮಿನ್ ತತ್ಸತ್ಯಮಭಿಧೀಯತೆ. ಯದುಪಾದಾಯ ಪೂರ್ವಸ್ತು ಭಾವ, ಯಾವುದನ್ನು ಬ್ರಹ್ಮನನ್ನು ಸ್ವೀಕರಿಸಿ ಪ್ರಕೃತಿ ತನ್ನ ಒಳಗಡೆ ಅನೇಕ ಬದಲಾವಣೆ ಹೊಂದಿದೆ. ಯತ್ ಉಪಾದಾಯ, ಯಾವ ಬ್ರಹ್ಮನನ್ನು ಒಳಗೊಂಡದ್ದರಿಂದ ಈ ಪ್ರಕೃತಿ ವಿಕಾರವಾಗಿದೆಯೋ ಆ ಬ್ರಹ್ಮನನ್ನೂ ವಿಕಾರ ಅಂತ ಕರೀತಾರೆ. ಆದಿರಂತೋ ಯತೋ ಯಸ್ಮಿನ್ ತತ್ಸತ್ಯಮವಿಧೀಯತೆ. ಹೀಗೆ ಆ ಜಗತ್ತಿನ ಹುಟ್ಟು, ಜಗತ್ತಿನ ಸಾವು, ಜಗತ್ತಿನ ನಟ್ಟ ನಡುವಣ ಭಾಗ ಇದು ಎಲ್ಲದರಲ್ಲಿಯೂ ಅವಿಕಾರವಾಗಿರ್ತಾನೆ. ಅದರಿಂದಾಗಿ ಅವನು ಸತ್ಯ ಅಂತ ಕೂಡ ಕರೀತಾರೆ. ಇದು ದೇವರಿಗೂ ಅನ್ವಯ ಆಗತ್ತೆ, ಸತ್ಯ ಅಂತನ್ನುವ ಪದ. ಲಕ್ಷ್ಮೀದೇವಿಯನ್ನು ಸತ್ಯ ಅಂತ ಕರೀತಾರೆ, ಇದೇ ಬ್ರಹ್ಮದೇವರನ್ನೂ ಸತ್ಯ ಅಂತ ಕರೀತಾರೆ. ಯಾಕೆ ಅಂದರೆ ಈ ಎಲ್ಲ ಕ್ವಾಲಿಟಿ ಅವರಲ್ಲಿ ಇದೆ. ಆದ್ದರಿಂದ ಇನ್ನು ಪಾರಮಾರ್ಥಿಕ ಸತ್ಯ ಮೊದಲಾದವುಗಳ ಬಗ್ಗೆ ಎಲ್ಲ ಈ ಶಾಸ್ತ್ರದಲ್ಲಿರುವಂತೆಯೇ ಮಾತನಾಡ್ತಾರೆ. ಅದನ್ನು ನಾವು ನಾಳೆ ನೋಡೋಣ. 17 ಮತ್ತು 18 ಶ್ಲೋಕವನ್ನು ಇನ್ನೊಮ್ಮೆ ರಿವಿಸಿಟ್ ಮಾಡಬೇಕಿದೆ. ಆರಂಭದಲ್ಲಿ ಅನೇಕ ವಿಘ್ನಗಳು ಬಂತು. ಕರ್ಕಶ ಶಬ್ದ, ಅದ್ಯಾವುದೋ ಒಂದು ಸಮಾರಂಭ, ಇವುಗಳೆಲ್ಲ ಆಗಿ ವಿಘ್ನಗಳು ಬಂತು. ಆದರೆ ಆಮೇಲೆ ಚೆನ್ನಾಗಿ ಮುಂದುವರಿತು. ಆದರೂ ಒಂದು ಸ್ವಲ್ಪ ಬೇಗನೆ 2-3 ನಿಮಿಷ ಬೇಗ ಮುಗಿಸ್ತಾ ಇದ್ದೇನೆ. ನಾಳೆ ಮತ್ತೆ ಇದನ್ನು 17 ಮತ್ತು 18 ಶ್ಲೋಕವನ್ನು ಮತ್ತೆ ವಿಸಿಟ್ ಮಾಡೋಣ. ಈ ತನಕ ಮಾಡಿದ ಚಿಂತನೆಯನ್ನು ದೇವರಿಗೆ ಅರ್ಪಿಸೋಣ. ಕೃಷ್ಣಾರ್ಪಣಮಸ್ತು. ಅನೇನ ಭಾವಿಯತ್ ಪುಣ್ಯಂ ತದಾಪ್ನೋತು ಪಿತಾ ಮಮ.